ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಾಯಿದೆ ಅಂತ ಏನನ್ನೋ ಮಾತನಾಡಬಾರ್ದು, ಎಲ್ಲವನ್ನೂ ಕೂಡ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಹೀಗೆಂದು ಸುದೀಪ್ ಖಡಕ್ ಆಗಿ ಮಾತನಾಡಿದ್ದಾರೆ. ಹೌದು, ಇಷ್ಟು ದಿನಗಳ ಕಾಲ ಏನೆಲ್ಲ ಆಯಿತು ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಇದರ ಬಗ್ಗೆ ಈಗ ಸುದೀಪ್ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ವಿರುದ್ಧ ವಂಚನೆ ಆರೋಪ ಮಾಡಿದ್ದ ನಿರ್ಮಾಪಕರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಓಡಿದ್ದಾರೆ ಸುದೀಪ್ ಅವರು. ಆ ಬಳಿಕ ಸುದ್ದಿಗಾರರ ಜೊತೆ ನೇರವಾಗಿ ಮಾತನಾಡಿದ್ದಾರೆ. ತಮ್ಮ ವಿರುದ್ಧ ವಂಚನೆ ಆರೋಪ ಮಾಡಿರುವಂತಹ ನಿರ್ಮಾಪಕರಾದ ಎನ್ ಎಂ ಕುಮಾರ್ ಹಾಗೂ ಸುರೇಶ್ ವಿರುದ್ಧ ಕಿಚ್ಚ ಸುದೀಪ್ ಅವರು ಇಂದು ಜುಲೈ 15ನೇ ತಾರೀಕು ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಓಡಿದ್ದಾರೆ. ಅರ್ಜಿಯನ್ನು ಸ್ವೀಕರಿಸಿದ ನ್ಯಾಯಾಲಯವು ಆಗಸ್ಟ್ 17ಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಿದೆ. ಇಲ್ಲಸಲ್ಲದ ಆರೋಪ ಕೇಳಿಸಿಕೊಂಡು ಸುದೀಪ್ ಅವರು ಸುಮ್ಮನೆ ಇರೋದಿಲ್ಲ, ಅದಕ್ಕೆ ಕೋರ್ಟ್ ಸರಿಯಾಗಿ ಉತ್ತರ ನೀಡುತ್ತೆ ಹೀಗೆಂದು ತಿಳಿಸಿದ್ದಾರೆ ಸುದೀಪ್ ಅವರು. ಸುಮಾರು ಒಂದು ವಾರದಿಂದ ಕಿಚ್ಚ ಸುದೀಪ್ ಅವರ ಒಂದು ಕಾಂಟ್ರವರ್ಸಿ ಕೇಳಿ ಬರುತ್ತಲೇ ಇದೆ. ಆದರೆ ಅಭಿಮಾನಿಗಳು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಸುದೀಪ್ ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಸಲ್ಲಿಸುತ್ತಿದ್ದಾರೆ ನಿರ್ಮಾಪಕರು. ಒಳಗಡೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೇಲ್ವಿಚಾರದಲ್ಲಿ ನೋಡೋದಾದ್ರೆ ಸುದೀಪ್ ತುಂಬನೇ ಒಳ್ಳೆಯವರು ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಯಾಕೆ ಈ ರೀತಿ ನಿರ್ಮಾಪಕರು ಇಷ್ಟು ವರ್ಷದ ಬಳಿಕ ಈ ರೀತಿ ಒಂದು ಅಪವಾದನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ಅವರು ಕೂಡ ತಿರುಗೇಟು ನೀಡುವ ಮೂಲಕ ಕೋರ್ಟ್ ಮೆಟ್ಟಿಲೆತ್ತಿದ್ದಾರೆ ಸುದೀಪ್ ಅವರು. ಇದರ ಬಗ್ಗೆ ನೀವೇನಂತೀರ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಮಿಸ್ ಮಾಡದೆ ತಿಳಿಸೋಕೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ನೀವು ಕೂಡ ಅವರನ್ನ ನಂಬುವುದಾದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಫೈಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಗೆಲ್ಲಲೇಬೇಕು, ಕಿಚ್ಚ ಸುದೀಪ್ ಅವರಿಗೆ ನ್ಯಾಯ ಸಿಗಲೇಬೇಕು. ಈ ರೀತಿ ಸುಮ್ಮನೆ ಆರೋಪ ಮಾಡಿದ್ರೆ ಕೇಳಿಕೊಂಡು ಸುಮ್ಮನೆ ಇರೋಕ್ಕೆ ಸುದೀಪ್ ಅವರು ಅವ್ರ ಥರ ಅಲ್ಲ.